ನನ್ನ ಹೆಸರು ದಾಮಿನಿ ಎಂ ದಾಸ್ ಅಂತ. ನಾನು ಈ ಸಲ ಯು ಪಿ ಎಸ್ ಸಿ ಎಸ್ ಸಿ ಎಕ್ಸಾಮ್ನಲ್ಲಿ 345ನೇ ರ್ಯಾಂಕ್ ಪಡೆದುಕೊಂಡಿದ್ದೀನಿ. ನಂದು ಆಪ್ಷನಲ್ ಕನ್ನಡ ಸಾಹಿತ್ಯ. ನಿಮ್ಮ ಊರು ಹಾಗೂ ನಿಮ್ಮ ಬಾಲ್ಯದ ಬಗ್ಗೆ ನಮಗೆ ತಿಳಿಸುವಿರಾ? ನನ್ನ ಬಾಲ್ಯ ಕಳೆದಿದ್ದೆಲ್ಲ ಬೆಂಗಳೂರಿನಲ್ಲೇನೆ. ನಮ್ಮ ಮತ್ತೆ ಗಾಯತ್ರಿ ದೇವಿ ಅವ್ರ ಜೊತೆ ನಾನು ಹುಟ್ಟಿ ನಾನು ಬೆಳೆದಿದ್ದೆಲ್ಲ ಚಿಕ್ಕ ವಯಸ್ಸಿನಲ್ಲಿ. ನಮ್ಮ ಅಪ್ಪ ಅಮ್ಮ ಊರಿನಲ್ಲೇ ಇದ್ರು, ಚನ್ನಪಟ್ಟಣ ಹತ್ರ ಮಳೂರ್ಪಟ್ಟಣ ಅನ್ನೋ ಊರು. ನಾನು 10th ಸ್ಟ್ಯಾಂಡರ್ಡ್ ನಂತರ ಇಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಜೊತೆ ಇದ್ದೆ. ನಮ್ಮ ಅಣ್ಣ ಸ್ವಂತ ಅಣ್ಣ ಒಬ್ಬ ಇದ್ದಾನೆ, ಅವನು ಇವಾಗ ಅಮೆಜಾನ್ ಕಂಪ್ನಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಅದಲ್ಲದೆ ನನಗಿನ್ನ 4 ಜನ ಅಣ್ಣಂದ್ರಿದ್ದಾರೆ, ಒಬ್ರು ಡಾಕ್ಟರು, ಇನ್ ಮಿಕ್ಕಿದ 3 ಜನನು ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣ ಹಾಗೂ ಪದವಿ ಬಗ್ಗೆ ನಮಗೆ ಮಾಹಿತಿ ಕೊಡ್ತೀರಾ? ನಂದು ಸ್ಕೂಲಿಂಗ್ ಎಲ್ಲ ಆಗಿದ್ದು ಬೆಂಗಳೂರಿನಲ್ಲೇ ಪ್ರೆಸಿಡೆನ್ಸಿ ಸ್ಕೂಲ್ ಅಂತ, ಇಲ್ಲೇ ನಂದಿನಿ ಲೇಔಟ್ ನಲ್ಲಿ. ನಾನು ಪಿ ಯು ಸಿ ವಿದ್ಯಾವರ್ಧಕ ಕಾಲೇಜ್ ಅಲ್ಲಿ ಮಾಡಿದ್ದೀನಿ ಬಸವೇಶ್ವರ ನಗರಿಂದ, ಮತ್ತು ಡಿಗ್ರಿ ಬಿ ಐ ಟಿ ಕಾಲೇಜ್ನಿಂದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸಿದ್ದೀನಿ. ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಿ ಶುರುವಾಯಿತು ಯಾವಾಗ? ಏನಾದರೂ ಸ್ಫೂರ್ತಿ ಇದೆಯೇ? ನಂಗೆ ಯು ಪಿ ಎಸ್ ಸಿ ಮಾಡ್ಬೇಕಂತ ಮೊದಲು ತಲೆಗೆ ಬಂದಿದ್ದು ನಮ್ಮ ತಂದೆಯಿಂದ. ಚಿಕ್ಕ ವಯಸ್ಸಿಂದ ಅವ್ರು ಹೇಳ್ತಾ ಬರ್ತಾ ಇದ್ರು ಐ ಎ ಎಸ್ ಮಾಡಬೇಕು, ಅದರಿಂದ ಜನರಿಗೆ ಸಹಾಯ ಆಗ್ಬೇಕಂತ. ಹೀಗಾಗಿ ನಾನು ಯು ಪಿ ಎಸ್ ಸಿ ಹಾದಿನ ಆಯ್ದುಕೊಂಡೆ. ಪರೀಕ್ಷೆಗೆ ಮೊದಲ ದಿನದಿಂದ ತಯಾರಿ ಹೇಗಿತ್ತು? ನಾನು ಮೊದಲು ಯು ಪಿ ಎಸ್ ಸಿ ತಯಾರಿ ಶುರು ಮಾಡಿದಾಗ ನೀವು ಹೇಳಿದಾಗೆ ನಂಗೆ ಏನೂ ಐಡಿಯಾ ಇರಲಿಲ್ಲ ಎಕ್ಸಾಮ್ ಯಾವ ಥರ ಇರ್ಬೋದಂತ. ನಾನು ಸಾಕಷ್ಟು ಟಾಪರ್ಸ್ ವಿಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬ್ನಲ್ಲಿ. ನನಗೇನು ಗೊತ್ತು ಗೊತ್ತಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೂಡ ಅದು ತುಂಬ ಸಹಾಯ ಆಯಿತು. ಅದಲ್ಲದೆ ಇನ್ಸೈಟ್ಸ್ ಐ ಎ ಎಸ್ ಅನ್ನೋ ಕಡೆ ಕೋಚಿಂಗ್ ತಗೊಂಡಿದ್ದೆ ನಾನು ಆನ್ಲೈನ್ ಕ್ಲಾಸಸ್. ಅಲ್ಲಿ ನನ್ನ ಮೆಂಟರ್ ಫರೀಸ್ ಸರ್ ಅಂತ ಅವ್ರು ಯಾವಾಗ್ಲೂ ನನಗೆ ಗೈಡ್ ಮಾಡ್ತಾ ಇದ್ರು. ಪ್ರತಿ ವಾರ ಸೆಷನ್ಸ್ ಇಟ್ಕೊಂಡು ನನಗೆ ಯಾವ ಮಾರ್ಗದರ್ಶನ ಅಗತ್ಯ ಇದೆಯೋ ಅದನ್ನ ಕೊಡ್ತಾ ಇದ್ದೆ. ನೀವು ತರಬೇತಿ ಪಡೆದಿದ್ದೀರಾ? ಯುಪಿಸಿ ಪಾಸ್ ಆಗಲು ತರಬೇತಿ ಬೇಕೇ ಬೇಕಾ? ಇದ್ರಲ್ಲಿ ನಾನು ತರಬೇತಿಗಿಂತನೂ ಹೆಚ್ಚಾಗಿ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ಎಲ್ಲಾ ರೀತಿಯ ರಿಸೋರ್ಸಸ್ ಮತ್ತೆ ಬುಕ್ಸ್ ಸಾಕಷ್ಟು ಲಭ್ಯ ಇದೆ, ಆದ್ರೆ ಎಲ್ಲಾ ಬುಕ್ಸ್ ಕೂಡ ಓದೋ ಅಷ್ಟು ಅವಶ್ಯಕತೆ ಇರಲ್ಲ. ಕಾಸ್ಟ್ ಬೆನಿಫಿಟ್ ರೇಷಿಯೋ ನೋಡ್ಕೊಬೇಕಾಗತ್ತೆ. ಹಾಗಾಗಿ ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಬಿಡ್ಬೇಕು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳೋಕೋಸ್ಕರ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದು ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಇಂದನಾದ್ರೂ ಸಿಗಬಹುದು, ಅಥವಾ ಯಾರಾದ್ರೂ ಹಿಂದೆ ಯು ಪಿ ಎಸ್ ಸಿ ಪ್ರಯತ್ನ ಪಟ್ಟು ಸಾಕಷ್ಟು ಸಲ ಅವ್ರು ಪಾಸ್ ಆಗಿದ್ದಾರೆ ಫೇಲ್ ಆಗಿದ್ದಾರೆ ಅನ್ನೋದಲ್ಲ. ಕಡೆ ಪಕ್ಷ ಒಂದು 4-5 ವರ್ಷ ಯು ಪಿ ಎಸ್ ಸಿ ಪರೀಕ್ಷೆನ ಕೊಟ್ಟು ಅದ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರ ಹತ್ರ ಮಾರ್ಗದರ್ಶನ ಪಡೆಯೋದು ಮುಖ್ಯ ಅಂತ ಹೇಳ್ತೀನಿ. ದಿನಕ್ಕೆ ಎಷ್ಟು ತಾಸು ಓದುತ್ತಿದ್ದೀರಿ? ಏನಾದರೂ ವೇಳಾಪಟ್ಟಿ ಇತ್ತ? ಹಾ ಹೌದು ಸರ್, ವೇಳಾಪಟ್ಟಿ ಇರ್ತಾ ಇತ್ತು. ಪ್ರಮುಖವಾಗಿ ದಿನದಲ್ಲಿ 1-2 ಗಂಟೆ ನ್ಯೂಸ್ ಪೇಪರ್ ಓದ್ಲಿಕ್ಕೆ ಆಗ್ತಿತ್ತು. ನಾನು ಕರೆಂಟ್ ಅಫೇರ್ಸ್ ಕೇವಲ ನ್ಯೂಸ್ ಪೇಪರ್ ರೆಫರ್ ಮಾಡ್ತಾ ಇದ್ದೆ, ಬೇರೆ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸ್ ಎಲ್ಲ ಇನ್ನು ನೋಡ್ತಾ ಇರಲಿಲ್ಲ. ಇನ್ಸೈಟ್ಸ್ ಅವ್ರದ್ದು ವೆಬ್ಸೈಟ್ ಅಲ್ಲಿ ಪ್ರತಿ ದಿನದ ಕರೆಂಟ್ ಅಫೇರ್ಸ್ ಕೂಡ ಒಂದು 10-15 ನಿಮಿಷದಲ್ಲಿ ಓದೋ ಅಷ್ಟು ಕಂಟೆಂಟ್ ಇರ್ತಾ ಇತ್ತು, ಅದನ್ನ ರೆಫರ್ ಮಾಡ್ತಿದ್ದೆ. ನಂತರ ಜನರಲ್ ಸ್ಟಡೀಸ್ ಕ್ಲಾಸ್ ಅಟೆಂಡ್ ಮಾಡೋದು ಮತ್ತೆ ಅದನ್ನ ರಿವೈಸ್ ಮಾಡೋದು ಅರ್ಧ ದಿನ. ಇನ್ನರ್ಧ ಭಾಗ ನಂದು ಆಪ್ಷನಲ್ ಕನ್ನಡ ಸಾಹಿತ್ಯ ಕ್ಲಾಸ್ ಅಟೆಂಡ್ ಮಾಡೋದು, ರಿವೈಸ್ ಮಾಡೋದು, ಈ ರೀತಿ ಇಟ್ಕೊಂತಾ ಇದ್ದೆ ಸರ್. ಪೂರ್ವಭಾವಿ ಹಾಗೂ ಮುಖ್ಯ ಪರೀಕ್ಷೆ ತಯಾರಿ ಹೇಗಿತ್ತು? ನಂದು ಇಂಟಿಗ್ರೇಟೆಡ್ ಅಪ್ರೋಚ್ ಇತ್ತು ಸರ್. ನಾನು ಯಾವತ್ತು ಪ್ರಿಲಿಮ್ಸ್ಗೆ ಸೆಪ್ರೇಟ್ ಮೇನ್ಸ್ಗೆ ಸೆಪ್ರೇಟ್ ಅಂತ ಏನು ಓದ್ತಿರ್ಲಿಲ್ಲ. ಅದು ಕೇವಲ ಎಕ್ಸಾಮ್ 2 ತಿಂಗಳು ಮುಂಚೆ ಮಾತ್ರ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡ್ಕೊತಾ ಇದ್ದೆ ಪೂರ್ವಭಾವಿಗೆ ಯಾವ ತರ ಮೇನ್ಸ್ಗೆ ಯಾವ ತರ ಅನ್ನೋದಕ್ಕೆ. ಪ್ರಿಲಿಮ್ಸ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಸ್ವಲ್ಪ ಟೆಸ್ಟ್ ಸೀರೀಸ್. ನನ್ನ ಮೊದಲನೇ ಪ್ರಯತ್ನದಲ್ಲಿ 115 ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿದ್ದೆ. ಹಾಗಾಗಿ ಟೆಸ್ಟ್ ಸೀರೀಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ತುಂಬಾ ಮುಖ್ಯ ಆಗತ್ತೆ ಪ್ರಿಲಿಮ್ಸ್ ಸ್ಟೇಜ್ಗೆ. ಇನ್ನು ಮೇನ್ಸ್ ಎಕ್ಸಾಮಿನೇಷನ್ಗೆ ಅದಕ್ಕೂ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಮತ್ತೆ ಸಿಲೆಬಸ್ ಕಾಪಿ ತುಂಬಾ ಮುಖ್ಯ ಆಗುತ್ತೆ. ಸಿಲೆಬಸ್ ನಲ್ಲಿರೋ ಪ್ರತಿಯೊಂದು ಪಾಯಿಂಟ್ಗೂ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ, ಮತ್ತೆ ಹಿಂದಿನ ವರ್ಷದ ಪ್ರಶ್ನೆಗಳ ಬೇಸಿಸ್ ಮೇಲೆ ಯಾವ್ದಕ್ಕೆ ಎಷ್ಟು ವೇಟೇಜ್ ಕೊಡಬೇಕು ಅಂತ ನೋಡ್ಬೇಕು. ಈಗ ಸೊಸೈಟಿಯಿಂದ ತುಂಬಾ ಪ್ರಶ್ನೆ ಬರುತ್ತೆ ಜಿ ಎಸ್ 1 ಅಲ್ಲಿ, ಆದ್ರೆ ವರ್ಲ್ಡ್ ಹಿಸ್ಟ್ರಿಯಿಂದ ಒಂದ್ ಪ್ರಶ್ನೆ ಅಥವಾ ಅದು ಬರ್ದಲ್ಲೇ ಇರ್ಬೋದು. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೋಡಿ ಯಾವ್ದಕ್ಕೆ ಎಷ್ಟು ವೇಟೇಜ್ ಇದೆ ಅನ್ನೋದ್ರ ಮೇಲೆ ನಾವು ಸಮಯನ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಆಗಲು ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ತಿಳಿಸುವಿರಾ? ಖಂಡಿತ ಸರ್. ಈಗ ನಾನು ಮೇನ್ಸ್ ವೈಸ್ ಹೇಳ್ಕೊಂಡು ಹೋಗ್ತೀನಿ. ಜಿ ಎಸ್ 1 ನಲ್ಲಿ ನಮಗೆ ಆರ್ಟ್ ಅಂಡ್ ಕಲ್ಚರ್ ಬರುತ್ತೆ. ಆರ್ಟ್ ಅಂಡ್ ಕಲ್ಚರ್ಗೋಸ್ಕರ ನಾನು ಇನ್ಸೈಟ್ಸ್ ನಲ್ಲಿ ತಗೊಂಡಿದ್ದ ಕ್ಲಾಸ್ ನೋಟ್ಸ್ ಉಪಯೋಗಿಸಿದ್ದೆ, ಮತ್ತೆ ಏನ್ಷಿಯಂಟ್ ಅಂಡ್ ಮಿಡಿಯವಲ್ ಕೂಡ ಕ್ಲಾಸ್ ಇನ್ಸೈಟ್ಸ್ ಕ್ಲಾಸ್ ನೋಟ್ಸ್, ಮತ್ತೆ ಎನ್ ಸಿ ಆರ್ ಟಿ ನಲ್ಲಿ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿಸ್ ಬರುತ್ತೆ, ಆರ್ ಪಾಸ್ಟ್ 1 ಆರ್ ಪಾಸ್ಟ್ 2 ಅಂತ, ಮತ್ತೆ 12th ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಥೀಮ್ಸ್ 1 ಥೀಮ್ಸ್ 2 ಅಂತ. ಇದು ಮುಖ್ಯ ಏನ್ಷಿಯಂಟ್ ಅಂಡ್ ಮಿಡಿಯವಲ್ಗೆ. ಮತ್ತೆ ಮಾಡರ್ನ್ ಇಂಡಿಯಾ ಇಂಡಿಪೆಂಡೆನ್ಸ್ ಸ್ಟ್ರಗಲ್ಗೆ ನಾನು ಸ್ಪೆಕ್ಟ್ರಮ್, ಮತ್ತೆ
ಆರ್ ಪಾಸ್ಟ್ ತ್ರೀ, ಏತ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್, ಮತ್ತೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ದು ಥೀಮ್ಸ್ ತ್ರೀ ಅಂತ ಬರುತ್ತೆ, ಈ ಬುಕ್ ಉಪಯೋಗಿಸಿದ್ದೆ. ನಂತರ ಸೊಸೈಟಿಗೆ ವಿಷನ್ ಕೋಚಿಂಗ್ ಸೆಂಟರ್ದು ವ್ಯಾಲ್ಯೂ ಆಡೆಡ್ ಮೆಟೀರಿಯಲ್ ಅಂತ ಬರುತ್ತೆ, ಅದರಿಂದ ನೋಟ್ಸ್ ಮಾಡ್ಕೊಬೇಕಾಗತ್ತೆ, ಅದು ಮೆಟೀರಿಯಲ್ ಬಲ್ಕ್ ಇರುತ್ತೆ ಅದರಿಂದ ನೋಟ್ಸ್ ಮಾಡಬೇಕು. ನಂತರ ಜಿಯೋಗ್ರಫಿಗೆ ನೈನ್ತ್ ಸ್ಟ್ಯಾಂಡರ್ಡ್, ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಲೆವೆಂತ್ ಸ್ಟ್ಯಾಂಡರ್ಡ್ದು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ ಉಪಯೋಗಿಸ್ತೆ, ಮತ್ತು ಇನ್ಸೈಟ್ಸ್ದು ಕ್ಲಾಸ್ ನೋಟ್ಸು. ಅದರಲ್ಲೇ ರಿಸೋರ್ಸಸ್ ಅನ್ನೋ ಭಾಗ ಬರೋದಕ್ಕೆ ಹಿಂದಿನ ವರ್ಷದ ಟಾಪರ್ ಒಬ್ಬರು ರಿಷಿಕೇಶ್ ರೆಡ್ಡಿ ಸರ್ ಅಂತ ಇನ್ಸೈಟ್ಸ್ ವೆಬ್ಸೈಟ್ನಲ್ಲಿ ಅವ್ರದ್ದು ನೋಟ್ಸ್ ಅಪ್ಲೋಡ್ ಮಾಡಿದ್ದಾರೆ, ಅದನ್ನು ಬಳಸಿದ್ದೆ. ವರ್ಲ್ಡ್ ಹಿಸ್ಟ್ರಿ ಕೂಡ ರಿಷಿಕೇಶ್ ರೆಡ್ಡಿ ಸರ್ ನೋಟ್ಸೇ ಬಳಸಿದ್ದೆ, ಯಾಕೆಂದರೆ ವರ್ಲ್ಡ್ ಹಿಸ್ಟ್ರಿ ವಾಸ್ಟ್ ಇದೆ, ನಾವು ಬುಕ್ಸ್ ತೊಗೊಂಡು ಓದೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ಗೆ ನಿತಿನ್ ಸಾಂಗ್ವಾನ್ ಸರ್ ಅಂತಿದ್ದಾರೆ ಪ್ರೀವಿಯಸ್ ಇಯರ್ ಟಾಪರ್, ಅವ್ರ ನೋಟ್ಸ್ನ ಬಳಸಿದ್ದೆ, ಯಾಕೆಂದರೆ ಇದೆಲ್ಲ ವೇಟೇಜ್ ಕಮ್ಮಿ ಇರುವಂಥ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ನೀವು ಬೇರೆ ನೋಟ್ಸ್ನ ಬಳಸ್ಬೋದು. ಇನ್ನು ಜಿ ಎಸ್ ಪೇಪರ್ ಟೂನಲ್ಲಿ ಪಾಲಿಟಿ ಇದೆ, ಪಾಲಿಟಿಗೆ ಲಕ್ಷ್ಮೀಕಾಂತ್, ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟು ಗವರ್ನೆನ್ಸ್ಗೆ ಮತ್ತು ವಿಷನ್ ವ್ಯಾಲ್ಯೂ ಆಡೆಡ್ ಮೆಟೀರಿಯಲ್ದು ಇಂದ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೋಷಿಯಲ್ ಜಸ್ಟಿಸ್ ಕೂಡ ವಿಷನ್ ವ್ಯಾಲ್ಯೂ ಆಡೆಡ್ ಮೆಟೀರಿಯಲ್ನಿಂದ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ವಿಷನ್ದು ಮೇನ್ಸ್ 365 ಅಂತ ಬರುತ್ತೆ, ಆದರೆ ನಿಮಗೆ ಆ ವರ್ಷದ ಬರೋದು ಸ್ವಲ್ಪ ತಡ ಆಗುತ್ತೆ ಮೇನ್ಸ್ ಎಕ್ಸಾಮ್ಗೆ, ಹಾಗಾಗಿ ನೀವು ಹಿಂದಿನ ವರ್ಷದ ತೊಗೊಂಡು ಅದರಿಂದ ನೋಟ್ಸ್ ಮಾಡಿಕೊಂಡು ನಂತರ ಆ ವರ್ಷದ ಬಂದಾಗ ವ್ಯಾಲ್ಯೂ ಅಡಿಷನ್ ಮಾಡ್ಕೊಬೋದು. ಇನ್ನು ಪೇಪರ್ ತ್ರೀಗೆ ಎಕನಾಮಿಕ್ಸ್ಗೆ ನಾನು ಮೃಣಾಲ್ ಸರ್ ಅವ್ರದ್ದು ಕ್ಲಾಸಸ್ ಅಟೆಂಡ್ ಮಾಡಿದ್ದೆ, ಮತ್ತು ಅವ್ರದ್ದು ಹ್ಯಾಂಡ್ಔಟ್ಸ್ ಉಪಯೋಗಿಸಿದ್ದೆ. ನಂತರ ಅಗ್ರಿಕಲ್ಚರು ಕೂಡ ಮೃಣಾಲ್ ಸರ್ ಅವ್ರದ್ರಲ್ಲೇ ಕವರ್ ಆಗುತ್ತೆ, ಪ್ಲಸ್ ಇನ್ಸೈಟ್ಸ್ನಲ್ಲಿ ತನ್ಮಯ್ ಸರ್ ಅಂತ ಅದ್ರದ್ದು ಕ್ಲಾಸಸ್ ಮಾಡಿದ್ರು, ಅದು ಕೂಡ ಹೆಲ್ಪ್ ಆಗಿತ್ತು. ಅದಲ್ಲದೆ ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ 6th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಇರೋ ಎನ್ ಸಿ ಆರ್ ಟಿಸ್ ತುಂಬ ಶಾರ್ಟಾಗಿ ನೋಟ್ಸ್ ಮಾಡ್ಕೊಬೇಕಾಗತ್ತೆ, ಒಂದು 2-3 ಪೇಜ್ ಒಂದೊಂದು ಬುಕ್ನ ನೋಟ್ಸ್ ಇಳಿಸ್ಕೊಬೇಕಾಗತ್ತೆ, ಅದ್ರ ಜೊತೆಗೆ ಮೇನ್ಸ್ 365 ಉಪಯೋಗಿಸಿದ್ದೆ. ಇನ್ನು ಎನ್ವಿರಾನ್ಮೆಂಟ್ಗೆ ಶಂಕರ್ ಐ ಎಸ್ ಟೆಕ್ಸ್ಟ್ ಬುಕ್, ಮತ್ತು 11th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ಸಲ್ಲಿರೋ 5 ಚಾಪ್ಟರ್ಗಳು, ಮತ್ತು 12th ಸ್ಟ್ಯಾಂಡರ್ಡ್ ಬಯೋಲಜಿ ಟೆಕ್ಸ್ಟ್ ಬುಕ್ಕಿಂದ ಕೆಲವೊಂದು 5 ಚಾಪ್ಟರ್ಗಳು, ಅದ್ರ ಜೊತೆಗೆ ಮೇನ್ಸ್ 365 ಬೇಕಾಗತ್ತೆ. ಇನ್ನು ಸೆಕ್ಯೂರಿಟಿ ಭಾಗಕ್ಕೆ ಮೇನ್ಸ್ 365 ಬಳಸಿದ್ದೆ. ಅದಲ್ಲದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕ್ಲಾಸ್ ನೋಟ್ಸ್ ಮತ್ತು ಎನ್ ಡಿ ಎಮ್ ಎ ಗೈಡ್ಲೈನ್ಸ್ ಬರುತ್ತೆ, ಅದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಅವೈಲಬಲ್ ಇರುತ್ತೆ, ಅದರಿಂದ ತೆಗೆದು ನೋಟ್ಸ್ ಮಾಡ್ಕೊಬೇಕು. ಇದು ಕೂಡ ವಿಷನ್ ವ್ಯಾಲ್ಯೂ ಆಡೆಡ್ ಮೆಟೀರಿಯಲ್ ಕೂಡ ಇದೆ, ಅದನ್ನು ಬಳಸ್ಕೊಬೋದು. ಇನ್ನು ಜಿ ಎಸ್ 4ಗೆ ನಾನು ಅರಿಹಂತ್ ಅವ್ರದ್ದು ಜಿ ಎಸ್ 4 ಬುಕ್ ಉಪಯೋಗಿಸಿದ್ದೆ, ಅದರಿಂದ ನಾನೇ ಸ್ವತಃ ನೋಟ್ಸ್ ಮಾಡ್ಕೊಂಡಿದ್ದೆ, ಅವ್ರದ್ದು ಡೆಫಿನೇಷನ್ಸ್ಗೆ ಎಲ್ಲ ಸ್ವಲ್ಪ ಅದನ್ನು ರೆಫರ್ ಮಾಡಿ ಮಿಕ್ಕಿದ್ದು ಎಕ್ಸಾಂಪಲ್ಸ್ ಆಗಲಿ ಅಥವಾ ಪ್ರತಿಯೊಂದು ಎಥಿಕ್ಸ್ ಕೀವರ್ಡ್ ಕೂಡ ನಂದೇ ಆದ ಭಾಷೆನಲ್ಲಿ ನನಗೆ ಸರಿ ಹೊಂದೋ ಅಂತ ಎಕ್ಸಾಂಪಲ್ಸ್ ಹಾಕಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಕನ್ನಡ ಆಪ್ಷನಲ್ದು ಒಂದು ದೊಡ್ಡ ಬುಕ್ ಲಿಸ್ಟ್ ಇದೆ, ಅದು ಆ್ಯಕ್ಚುಲಿ ಇನ್ಸೈಟ್ಸ್ ವೆಬ್ಸೈಟ್ನಲ್ಲಿ ಒಂದು ಬ್ಲಾಗ್ ಬರೆದಿದ್ದೀನಿ, ನಂತರ ಪೂರ್ತಿ ಸ್ಟ್ರಾಟಜಿ ಮತ್ತು ಎಲ್ಲ ರಿಸೋರ್ಸಸ್ಸು ಹಾಕಿ ಅದನ್ನು ರೆಫರ್ ಮಾಡ್ಕೊಬೋದು. ಇನ್ನು ಎಸ್ಸೆಗೆ ನಾನು ಯಾವುದೇ ಪುಸ್ತಕ ಉಪಯೋಗಿಸಿಲ್ಲ, ಎಸ್ಸೆಗೆ ನೀವು ಬರೆದಷ್ಟೂ ನಿಮ್ಮ ಬರೆಯೋ ಶೈಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾನು ಪ್ರತಿ ವಾರ ಒಂದು ಎಸ್ಸೆ ಬರೆದು ನನ್ನ ಮೆಂಟರ್ ಆಗಿದ್ದ ಫರೀದ್ ಸರ್ ಅವ್ರ ಹತ್ರ ತೋರಿಸ್ತಾ ಇದ್ದೆ, ಅವ್ರು ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಪ್ರತಿ ವಾರ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ ಹೇಳ್ತಾ ಹೋಗೋರು, ನಾನು ಅದನ್ನು ಮಾಡ್ತಾ ಬಂದೆ, ಹತ್ತತ್ರ 60-70 ಎಸ್ಸೆ ಬರೆದು ಇಂಪ್ರೂವ್ ಆಗಿದ್ದೀನಿ. ನೀವು ಎಸ್ಸೆ ಬರೀದಲ್ಲೇ ಇಂಪ್ರೂವ್ ಆಗೋಕ್ಕಾಗಲ್ಲ, ಯಾವುದೇ ಬರೀ ಬುಕ್ಸ್ ಓದೋದ್ರಿಂದ ಅಥವಾ ಬರೀ ವೀಡಿಯೋಸ್ ನೋಡೋದ್ರಿಂದ ಆಗೋದಿಲ್ಲ, ಮೊದಲಿಗೆ ಎಸ್ಸೆ ಕೆಟ್ಟದಾಗೆ ಬರುತ್ತೆ, 2 ಪೇಜೋ 1.5 ಪೇಜೋ ಏನೋ ಒಂದಿರುತ್ತೆ, ಆದರೆ ಬರಿತಾ ಬರಿತಾ ಇಂಪ್ರೂವ್ ಆಗುತ್ತೆ, ದಯವಿಟ್ಟು ಪ್ರಯತ್ನ ಬಿಡಬೇಡಿ. ನೀವು ನೀವು 10 ಗಂಟೆ ಆಸಕ್ತಿ ಇಲ್ದೇ ಶ್ರದ್ಧೆ ಇಲ್ದೇ ಓದೋದಕ್ಕಿಂತ 4-5 ಗಂಟೆ ಪೂರ್ತಿ ಶ್ರದ್ಧೆ ವಹಿಸಿ ಓದೋದ್ರಿಂದ ನಿಮಗೆ ಸಫಲತೆ ಸಿಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.